ದೆನ್ ವೈ ನಾಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ, ಇವರೊಂದಿಷ್ಟು ಹುದ್ದೆಗಳಿಗೆ ಕಾಲ್ಫಾರ್ ಮಾಡಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ಏನು ಹೇಳಿದ್ದಾರೆ ಅಂದರೆ, ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ, ಇದರಲ್ಲಿ ಖಾಲಿ ಇರುವ 52 ಸಿಪಾಯಿ ಹುದ್ದೆಗಳನ್ನು ಮಾನ್ಯ ನಿಬಂಧಕರು ಸಹಕಾರ ಇಲಾಖೆ ಬೆಂಗಳೂರು ಇವರ ಆದೇಶದ ಮೇರೆಗೆ ದಿನಾಂಕ 13/8/2021 ಮೇರೆಗೆ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಬೇಕಾದ ವಿಧಾನ, ಅರ್ಜಿ ನಮೂನೆ ಮತ್ತು ಇನ್ನಿತರ ಮಾಹಿತಿಗಳನ್ನು ಬ್ಯಾಂಕ್ನ ವೆಬ್ಸೈಟ್ ಆದಂಥ www.kccbankdharwad.in ಮೂಲಕ ಪಡೆಯಬಹುದು. ಸೊ ನೋಡ್ರಿ ಯಾವ ಹುದ್ದೆ ಕರೆದಿದ್ದಾರೆ ಅಂದರೆ, 52 ಸಿಪಾಯಿ ಹುದ್ದೆಗಳಿಗೆ ಅವರು ಏನಂದರೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದು ಪ್ರಕಾರ ಇಲ್ಲಿ ನೋಡಿರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 26 ಹುದ್ದೆಗಳಿವೆ, ಪರಿಶಿಷ್ಟ ಜಾತಿಯವರಿಗೆ 7 ಹುದ್ದೆಗಳಿವೆ, ಪರಿಶಿಷ್ಟ ಪಂಗಡದವರಿಗೆ 2, ಪ್ರವರ್ಗ 1 2 ಹುದ್ದೆಗಳಿವೆ, ಪ್ರವರ್ಗ 2A ಅವರಿಗೆ 8 ಹುದ್ದೆಗಳಿವೆ, ಪ್ರವರ್ಗ 2B ಅವರಿಗೆ 2 ಹುದ್ದೆಗಳಿವೆ, ಪ್ರವರ್ಗ 3A ಅವರಿಗೆ 2 ಹುದ್ದೆಗಳಿವೆ, ಅದೇ ಥರನಾಗಿ ಪ್ರವರ್ಗ 3B ಅವರಿಗೆ 3 ಹುದ್ದೆಗಳಿವೆ. ಟೋಟಲ್ ಆಗಿ 52 ಹುದ್ದೆಗಳಿವೆ. ಅದೇ ಥರನಾಗಿ ವೇತನ ಶ್ರೇಣಿ ಏನಿದೆ ನೋಡಿರಿ, ನಿಮಗೆ ಪ್ರತಿ ತಿಂಗಳು ಅವ್ರು ಏನು ಮಾಡ್ತಾರಪ್ಪ ಅಂದರೆ, 12,500 ರೂಪಾಯಿಂದ 24,000 ರೂಪಾಯಿ ಪೇ ಮಾಡ್ತಾರೆ. ಅದೇ ಥರನಾಗಿ ವಿದ್ಯಾರ್ಹತೆ ಏನಿದೆ ಅಂದರೆ, ನೀವು SSLC ಪಾಸ್ ಆಗಿರಬೇಕು, ಅದರಲ್ಲಿ ಕನ್ನಡ ಏನಾಗಿರಬೇಕಪ್ಪ ಅಂದರೆ ಕಡ್ಡಾಯ ಭಾಷೆ ಆಗಿರಬೇಕಾಗ್ತದೆ. ಸೊ ವಯೋಮಿತಿ ನೋಡಿರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಕೊನೆಯ ದಿನಾಂಕಕ್ಕೆ ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಸೊ ಕನಿಷ್ಠ ವಯೋಮಿತಿ ಎಷ್ಟಿದೆಯಪ್ಪ ಅಂದರೆ 18 ವರ್ಷ ಇದೆ. ಗರಿಷ್ಠ ವಯೋಮಿತಿ ನೀವೇನಾದರೂ ಸಾಮಾನ್ಯ ವರ್ಗಕ್ಕೆ ಸೇರಿದರೆ 35 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದರೆ 40 ವರ್ಷ, ಅದೇ ಥರನಾಗಿ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರೆ 38 ವರ್ಷ ಆಗಿರುತ್ತೆ. ಅದೇ ಥರನೇ ಆಯ್ಕೆ ವಿಧಾನ ಯಾವ ಥರ ಇದೆ ನೋಡಿರಿ, ಆಯ್ಕೆ ವಿಧಾನವರು 1:5 ರೇಷೋ ಒಳಗೆ ಮಾಡ್ತಾರೆ. ಅಂದರೆ ನೀವು ಎಷ್ಟು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದ್ರ ಮೇಲೆ 1:5 ಸಂದರ್ಶನಕ್ಕೆ ಕರೀತಾರೆ. ಅದೇ ಥರನಾಗಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ವೇಟೇಜ್ ಯಾವ ಥರ ಕೊಡ್ತಾರೆ ನೋಡಿರಿ, ನೀವು SSLCಯಲ್ಲಿ ತೆಗೆದುಕೊಂಡ ಮಾರ್ಕ್ಸ್ ಮೇಲೆ 85% ನಿಮಗೆ ವೇಟೇಜ್ ಕೊಟ್ಟರೆ ಇನ್ನು 15% ಏನಿರುತ್ತಲ್ಲಪ್ಪ 15 ಅಂಕಗಳನ್ನ ಸಂದರ್ಶನಕ್ಕೆ ಇಡ್ತಾರೆ. ಸೊ ಇದ್ರ ಮೇಲೆ ನಿಮ್ದು ಏನಂದರೆ ಆಯ್ಕೆ ವಿಧಾನ ಇರುತ್ತೆ. ಸೊ 85 ಮಾರ್ಕ್ಸು ನೀವು SSLCಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಇನ್ನು 15 ಅಂಕಗಳು ಏನು ಮಾಡ್ತಾರಪ್ಪ ಅಂದರೆ ಸಂದರ್ಶನದ ಮೇಲೆ ಇರುತ್ತೆ. ಅದೇ ಥರನಾಗಿ ಅರ್ಜಿ ಶುಲ್ಕ ಏನಿದೆ ನೋಡಿರಿ, ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅದೇ ಥರನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂಗವಿಕಲರು, ಮಾಜಿ ಸೈನಿಕರು ಮತ್ತು ವಿಧವಾ ಅಭ್ಯರ್ಥಿಗಳಿಗೆ 250 ರೂಪಾಯಿ ಏನಪ್ಪ ಅಂದರೆ ಅರ್ಜಿ ಶುಲ್ಕ ಇರುತ್ತೆ. ಸೊ ಈ ಅರ್ಜಿ ಶುಲ್ಕನ ಏನು ಮಾಡಬೇಕಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀವು ಕೊಡಬೇಕು. ಡಿಮ್ಯಾಂಡ್ ಡ್ರಾಫ್ಟ್ನ ಯಾರಿಗೆ ಬರೀಬೇಕಪ್ಪ ಅಂದರೆ ಸದಸ್ಯ ಕಾರ್ಯದರ್ಶಿ, ನೇಮಕಾತ ಸಮಿತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KCC ಬ್ಯಾಂಕ್ ಲಿಮಿಟೆಡ್ ಧಾರವಾಡ, ಇವ್ರ ಹೆಸರಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ನ ಮಾಡಿ ಅದನ್ನು ಅರ್ಜಿ ಜೊತೆಗೆ ಕಳಿಸ್ಬೇಕಾಗತ್ತೆ. ಸೊ ಅರ್ಜಿನ ಯಾವ ಥರ ಸಲ್ಲಿಸ್ಬೇಕಂದ್ರೆ, ಇದೊಂದು ಆಫ್ಲೈನ್ ಅರ್ಜಿ ಆಗಿದ್ದು, ಅರ್ಜಿ ನಿಗದಿತ ಅರ್ಜಿ ನಮೂನೆಯನ್ನು ಬ್ಯಾಂಕ್ ವೆಬ್ಸೈಟ್ ಆದ www.kccbank.in ನಿಂದ ಡೌನ್ಲೋಡ್ ಮಾಡ್ಕೋಬೇಕು. ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಿದ್ರಲ್ಲ ಸಿಪಾಯಿ ಹುದ್ದೆಗೆ ಅರ್ಜಿ ಅಂತ ನಮೂದಿಸಿ ಸದಸ್ಯ ಕಾರ್ಯದರ್ಶಿ ನೇಮಕಾತ ಸಮಿತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KCC ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸುಭಾಷ್ ರೋಡ್ ಧಾರವಾಡ ಇವರಿಗೆ ನೀವೇನಂದರೆ ರಿಜಿಸ್ಟರ್ ಮೂಲಕ ಕಳಿಸ್ಬೇಕಾಗತ್ತೆ. ನೀವು ಖುದ್ದಾಗಾದರೂ ಕಳಿಸ್ಬೋದು ಅಥವಾ ರಿಜಿಸ್ಟರ್ ಮೂಲಕ ಆದರೂ ಕಳಿಸ್ಬೋದು. ಸೊ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವಾಗಪ್ಪ ಅಂದರೆ 29/1/2022 ಬೆಳಗ್ಗೆ 10 ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದುಬಿಟ್ಟು 19/2/2022 ಸಂಜೆ 5 ಗಂಟೆವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ನೋಡಿ ಅದೇ ಥರನಾಗಿ ಈ ನೋಟಿಫಿಕೇಷನಲ್ಲಿ ಅರ್ಜಿಯಲ್ಲಿ ಏನೇನು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಅರ್ಜಿಯಲ್ಲಿ ಏನಿರುತ್ತೆ ನೋಡಿರಿ, ಸದಸ್ಯ ಕಾರ್ಯದರ್ಶಿ ನೇಮಕ ಸಿಬ್ಬಂದಿ ನೇಮಕಾತ ಸಮಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KCC ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇವರಿಗೆ, ಈ ಥರ ಅರ್ಜಿ ಇರುತ್ತೆ. ಸೊ ಇಲ್ಲಿ ನಿಮ್ಮದೆಲ್ಲ ಹೆಸರು, ತಂದೆ ತಾಯಿ ಹೆಸರು, ಅಂಚೆ ವಿಳಾಸ, ಕಾಯಮನೆ ವಿಳಾಸ, ಮೊಬೈಲ್ ಸಂಖ್ಯೆ, ಜನ್ಮಸ್ಥಳ, ಜನ್ಮ ದಿನಾಂಕ, ವಯಸ್ಸು, ಲಿಂಗ, ಧರ್ಮ, ಜಾತಿ, ರಾಷ್ಟ್ರೀಯತೆ. ಸೊ ಈ ಥರ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. KCC ಬ್ಯಾಂಕ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಖುದ್ದಾಗಾದರೂ ಕೊಡ್ಬೋದು, ಪೋಸ್ಟ್ ಮೂಲಕ ಕಳಿಸ್ಬೋದು. ಜೊತೆಗೆ ನೀವೇನು ಮಾಡಬೇಕಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಅವ್ರ ಹೆಸರಿಗೆ. ಆವಾಗ ಆ ಡಿಮ್ಯಾಂಡ್ ಡ್ರಾಫ್ಟ್ ಇದ್ರ ಜೊತೆ ಕಳಿಸಿದಾಗ ನಿಮ್ಮ ಅರ್ಜಿನ ಅವರು ಸ್ವೀಕರಿಸಲು ಪಡ್ತಾರೆ. ಸೊ ಇದೇನಪ್ಪ ಅಂದರೆ KCC ಬ್ಯಾಂಕ್ ನೋಟಿಫಿಕೇಷನ್. ನಿಮಗೇನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋರಿ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೋರಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.